ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಇಪ್ಪತ್ತನೇ ಕಂತು ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಸರಿಯಾಗಿ ನಳಿನಿ ಮುಂಬಾಗಿಲಿನಿಂದಲೇ ರತ್ನಾ ಎಂದು ಕೂಗುತ್ತಾ ಬಂದಳು ನಮ್ಮನೆಗೆ ರಮೇಶ ಅಂತ ಒಬ್ಬರು ಬಂದಿದ್ದಾರೆ ಆತ ಕೊನೆಯ ವರ್ಷ ಎಂಬಿ ಬಿ ಎಸ್ ಅಲ್ಲಿದ್ದಾರೆ ಇನ್ನೂ ಮದುವೆ ಆಗಿಲ್ಲ ಸ್ಫುರದೃಪಿ ಜೀವನದಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದ ಈ ಹುಡುಗನನ್ನು ಸಾಧ್ಯವಾದರೆ ನೀನು ಒಲಿಸಿಕೊ ಅವರನ್ನು ನೋಡಿದ ನಂತರ ನಾನು ಯಾವುದನ್ನು ಹೇಳ್ತೇನೆ ಹ್ಞೂ ಇದನ್ನು ಎಲ್ಲಿಗೆ ಹೋಗೋ ಏರ್ಪಾಡು ಕಮಲಾ ನೆಹರು ಪಾರ್ಕಿಗೆ ಹೋಗೋಣ ಅಂತ ಹೇಳಿದ್ದೇನೆ ಆದರೆ ನಾಲ್ಕು ಕಾಲರ ಹೊತ್ತಿಗೆ ನನ್ನ ಗೆಳತಿ ಬರ ಹೇಳಿದ್ದೇನೆ ಅವಳು ಬರ್ತಾಳೆ ಅವಳ ಆಗಮನದಿಂದ ನಾನು ಬರೋದಿಲ್ಲ ನೀವಿಬ್ಬರೂ ಹೋಗಿ ಬನ್ನಿ ನಾಳೆ ಎಲ್ಲಾದರೂ ಪ್ರೋಗ್ರಾಂ ನೀನೆ ಹಾಕು ನಳಿನಿ ಹತ್ತು ಜನರಲ್ಲಿ ಎದ್ದು ಕಾಣುವಂತಹ ಚೆಲುವೆ ಆಕೆ ರತ್ನಳ ಚಿಕ್ಕಪ್ಪನ ಮಗಳು ಅದೇ ವರ್ಷ ಬಿ ಮುಗಿಸಿ ಯಾವುದೋ ಸ್ಕೂಲೊಂದರಲ್ಲಿ ಉಪಾಧ್ಯಾಯಿನಿಯಾಗಿದ್ದಳು ಬೆಡಗು ಬಿನ್ನಾಣ ಅಲಂಕಾರ ಚೆಲುವು ಎಲ್ಲವೂ ಅವಳಲ್ಲಿ ಮನೆ ಮಾಡಿದ್ದವು ನಳಿನಿಯ ತಾಯಿ ತಂದೆ ಮಗಳಿಗೆ ಮದುವೆ ಮಾಡಲು ಆತುರಾಗಿದ್ದರು ಆದರೆ ಸರಿಯಾದ ವರ ದೊರೆಯದೆ ಅವಳು ಕುಮಾರಿಯಾಗಿದ್ದಳು ನಳಿನಿಯ ಕಣ್ಣುಗಳಲ್ಲಿ ನಗೆಯ ಮಿನುಗು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು ತುಟಿಗಳ ಮೇಲೆ ಮಂದಹಾಸದ ಲೇಪವಿತ್ತು ಸೆರೆಗೆ ಸಿಕ್ಕಿದ ದುಂಬಿಗಳಂತೆ ಅವಳ ಕಣ್ಣುಗಳು ಚಪಲತೆಯಿಂದ ಚಂಚಲವಾಗಿದ್ದುವು ಹಾಲುಗಲದ ಹಸುಳೆಗಿರುವ ತಿಳಿಯಾದ ನಿರ್ಮಲವಾದ ಅವಳ ದೇಹಕಾಂತಿ ಅವಳು ನಡೆದಾಡಿದಂತೆಲ್ಲ ಬೆಳಕನ್ನು ಎರಚುವಂತೆ ಕಾಣುತ್ತಿತ್ತು ದೇವರು ಕೊಟ್ಟಿದ್ದ ಸೌಂದರ್ಯವನ್ನು ಎತ್ತಿ ಮರೆಯಿಸುವ ಕಲೆ ನಳಿನಿಗೆ ಸಾಧಿಸಿತ್ತು ರತ್ನ ಹೆಮ್ಮೆಯಿಂದ ಅವಳ ಕಡೆ ನೋಡಿ ತೃಪ್ತಿಯ ನಿಟ್ಟುಸಿರನ್ನು ಬಿಟ್ಟಳು ನಳಿನಿ ಚಹಾ ಕುಡಿದು ಮುಗಿಸುವಷ್ಟರಲ್ಲಿ ರಮೇಶ ಎದ್ದು ಬಂದ ರತ್ನ ಪರಸ್ಪರ ಪರಿಚಯ ಮಾಡಿದಳು ಇವರು ರಮೇಶ ಇವಳು ನಳಿನಿ ನಮ್ಮ ಚಿಕ್ಕಪ್ಪನ ಮಗಳು ನಮಸ್ಕಾರ ಎಂದು ಕೈಜೋಡಿಸಳು ನಳಿನಿ ಅದೇ ತಾನೇ ನಿದ್ದೆಯಿಂದ ಎದ್ದು ಬಂದಿದ್ದ ರಮೇಶನ ಕಣ್ಣುಗಳು ಕೆಂಪಾಗಿದ್ದುವು ನಿದ್ದೆಯ ಮೋಡಿಗೆ ಸಿಕ್ಕಿ ಅವನ ಮುಖ ಎಳೆಯ ಮಗುವಿನ ಮುಖದಂತೆ ಕಾಣುತ್ತಿತ್ತು ಕೆದರಿದ ಗುಂಗುರುಗಳ ಗೊಂಚಲು ಹಣೆಯ ತುಂಬ ಕವಿದು ಬಂದಿತ್ತು ಎಂತಹ ಚೆಲುವ ಎಂದುಕೊಂಡಳು ನಲಿನಿ ಮನಸ್ಸಿನಲ್ಲಿ ಹದಿನೈದು ನಿಮಿಷಗಳಲ್ಲಿ ರಮೇಶ ಹೊರಗೆ ಹೊರಡಲು ಸಿದ್ಧನಾಗಿ ಬಂದ ರತ್ನಳು ಹೊರಗೆ ಹೊರಡುವ ತಯಾರಿ ನಡೆಸಿದಳು ಆದರೆ ಅವಳ ಗಮನವೆಲ್ಲ ಹೊರಬಾಗಿಲಿನ ಕಡೆಗಿತ್ತು ಕುಮುದ ಏಕೆ ಬರಲಿಲ್ಲ ಎಂದು ರತ್ನ ಕಾತರಳಾಗಿ ಬಾರಿ ಬಾರಿಗೂ ಬಾಗಿಲಿನ ಕಡೆ ನೋಡಿದಳು ಕೆಲಸವಿಲ್ಲದ ಕೆಲಸ ಹುಡುಕಿಕೊಂಡು ಹೊತ್ತು ಕಳೆಯುತ್ತಾ ನಿಂತಳು ಕುಮುದಾ ಬಂದಾಗ ರತ್ನಳಿಗೆ ದೇವರನ್ನು ನೋಡಿದಷ್ಟು ಸಂತೋಷವಾಯಿತು ಕುಮುದಳ ಕೈಲಿ ಎರಡು ಮಾತನಾಡಿ ರಮೇಶನಿಗೆ ಹೇಳಿದಳು ನೀವ್ ಹೋಗ್ಬನ್ನಿ ಕುಮುದ ಅಪರೂಪವಾಗಿ ಬಂದಿದ್ದಾಳೆ ನಾಳೆ ಬೇಕಾದರೆ ಎಲ್ಲರೂ ಹೋಗೋಣ ರಮೇಶ ಏನು ಮಾಡುವಂತೆಯೂ ಇರಲಿಲ್ಲ ನಳಿನಿ ಮೌನವಾಗಿ ರಮೇಶನ ಕಡೆಗೊಮ್ಮೆ ರತ್ನಳ ಕಡೆಗೊಮ್ಮೆ ನೋಡಿದಳು ನಾಳೆಯೇ ಎಲ್ಲರೂ ಹೋದ್ರಾಯ್ತು ಎಂದಳು ನಳಿನಿ ಆ ಹೌದು ಅದು ಸರಿ ಎಂದ ರಮೇಶ ಆದರೆ ರತ್ನ ಒಪ್ಪಲಿಲ್ಲ ಅವಳು ನನ್ನಿಂದಾಗಿ ನೀವು ನಿಲ್ಲುವುದು ಬೇಡ ಹೋಗಿ ಬನ್ನಿ ಎಂದಳು ರಮೇಶ ಅವಳ ಮಾತನ್ನು ವಿರೋಧಿಸುವಂತಿರಲಿಲ್ಲ ರಮೇಶ ಕತ್ತು ಹಿಡಿದು ತಳ್ಳಲ್ಪಟ್ಟವನಂತೆ ನಳಿನಿಯೊಡನೆ ಹೋದ ಅದುವರೆವಿಗೆ ಬಾಯಿ ಬಿಡದೆ ಕುಮುದಾ ಸುಮ್ಮನೆ ಕುಳಿತಿದ್ದುದು ರತ್ನಳ ಪುಣ್ಯವೆನ್ನಬೇಕು ನಳಿನಿ ರಮೇಶ ಮರೆಯಾದ ಕೂಡಲೇ ಕುಮುದ ರತ್ನಳ ಬೆನ್ನಿನ ಮೇಲೆ ಮೃದುವಾಗಿ ಗುದ್ದಿ ಏನೇ ಇದೋ ನಿನ್ನ ಅವಾಂತರ ಎಂದಳು ಏನೂ ಇಲ್ಲ ನಿನ್ನ ನೋಡಬೇಕು ಅಂತ ಅನ್ನಿಸ್ತು ಹೇಳಿ ಕಳಿಸಿದೆ ಎಂದಳು ರತ್ನ ಆದರೆ ತಮ್ಮ ಹರಟೆ ಯುದ್ಧಕ್ಕೂ ರತ್ನ ಅನ್ಯಮನಸ್ಗಳಾಗಿದ್ದುದನ್ನು ಕುಮುದ ಗಮನಿಸಿದಳು ನಿಜವಾಗಿಯೂ ತನ್ನನ್ನು ನೋಡಲು ಆತುರವಿರುವವಳೇ ಇವಳು ಇಷ್ಟು ಹೊತ್ತಿಗೆ ಅವರು ಮಲಬಾರ್ ಹಿಲ್ ಸೇರುತ್ತಿರಬಹುದು ಈಗ ಪಾರ್ಕಿನಲ್ಲಿರಬಹುದು ನಳಿನಿ ಏನು ಮಾತನಾಡಿರಬಹುದು ಅವಳು ಏನಾದರೂ ಮಾತನಾಡಲಿ ರಮೇಶನನ್ನು ಯಾವ ರೀತಿಯಿಂದಲೂ ಅವಳು ನೋಯಿಸದಿರಲಿ ರಮೇಶ ಏ ರತ್ನ ಏನೇ ಇದು ಕನಸ್ ಕಾಣ್ತಿದೆಯಾ ಎಂದು ಕುಮುದ ಆಗಾಗ್ಗೆ ಗುದ್ದಿ ರತ್ನಳನ್ನು ಎಚ್ಚರಗೊಳಿಸಿದಳು ಕೊನೆಕೊನೆಗೆ ರತ್ನಳಿಗೆ ಕುಮುದ ಹೊರಟು ಹೋದರೆ ಸಾಕೆನಿಸಿತು ರತ್ನಳ ಮನಸ್ಸು ಒಂದೇ ಸಮನೆ ರಮೇಶನ ದಿಕ್ಕಿನಲ್ಲಿ ಓಡುತ್ತಿತ್ತು ಕುಮುದ ಮನೆಗೆ ಹೋಗುವೆನೆಂದು ಎದ್ದಾಗ ರತ್ನಳಿಗೆ ಹಾಯೆನಿಸಿತು ಕುಮುದ ಹೋದ ಮೇಲಾದರೂ ತಾನು ಆರಾಮವಾಗಿ ಯೋಚಿಸಬಹುದಲ್ಲವೇ ಕುಮುದ ಹೊರಟು ಹೋದಳು ಸಂಜೆ ಏಳರ ಹೊತ್ತಿಗೆ ಆಶಾ ಮನೆಗೆ ಬಂದಳು ರತ್ನ ಮನೆಯಲ್ಲಿರುವುದನ್ನು ನೋಡಿ ಆಶಾ ಹಿಗ್ಗಿನಿಂದ ಕಣ್ಣರಳಿಸಿ ಅಮ್ಮ ನೀನಿನ್ನೂ ಮನೇಲಿದ್ದೀಯಾ ಮಾಮನ ಜೊತೆ ಎಲ್ಲೂ ಹೋಗಲಿಲ್ವಾ ಎಂದಳು ಇಲ್ಲ ನಳಿನಿ ಹೋಗಿದ್ದಾಳೆ ಇನ್ಮೇಲೆ ನಳಿನೇ ಮಾಮನ ಜೊತೆ ಕಳಿಸಮ್ಮ ನೀನು ಹೊರಟು ಹೋದರೆ ನನಗೆ ತುಂಬ ಬೇಜಾರಾಗುತ್ತೆ ಎಂದಳು ಆಶಾ ಮಗಳ ಮಾತು ರತ್ನಳಿಗೆ ಚುಚ್ಚಿದಂತಾಯಿತು ಸುಮಾರು ಎಂಟು ಗಂಟೆಯ ಹೊತ್ತಿಗೆ ನಳಿನಿ ರಮೇಶ ಹಿಂತಿರುಗಿ ಬಂದರು ಅವರು ಅಷ್ಟು ಬೇಗ ಮನೆಗೆ ಬಂದುದನ್ನು ನೋಡಿ ರತ್ನಳಿಗೆ ಆಶ್ಚರ್ಯವಾಯಿತು ಆದರೂ ರಮೇಶನನ್ನು ಕಂಡ ಕೂಡಲೇ ಅವಳ ಮನಸ್ಸು ಶಾಂತಿಯನ್ನು ಪಡೆಯಿತು ಇದೇನು ಇಷ್ಟು ಬೇಗ ಬಂದುಬಿಟ್ರಿ ಉದ್ಯಾನವನ ಆಯಿತು ಬಂದವು ನಳಿನಿ ಚುಟುಕಾಗಿ ಹೇಳಿದಳು ಹೇಗಿದೆ ನಮ್ಮೂರಿನ ಪಾರ್ಕು ರತ್ನ ರಮೇಶನನ್ನು ಕೇಳಿದಳು ಉದ್ಯಾನವನಗಳ ಊರಿನಿಂದ ಬಂದವರು ಅವರು ಅವರಿಗೆ ನಮ್ಮೂರಿನ ಪಾರ್ಕು ಹಿಡಿಸಿದಂತೆ ತೋರಲಿಲ್ಲ ನಳಿನಿ ಹೇಳಿದಳು ರಮೇಶ ರೂಮಿಗೆ ಹೋಗಲಿದ್ದ ನಡುವೆ ರತ್ನ ಬಾಯಿ ಹಾಕಿ ಕೇಳಿದಳು ನಾಳೆ ಎಲ್ಲಿಗೆ ಹೋಗೋಣ ಅಕ್ವೇರಿಯಂಗೆ ಹೋಗೋಣವೆಂದು ಹೇಳಿದೆ ಇಲ್ಲದಿದ್ದರೆ ಲೇಕಿಗೆ ಹೋದರೂ ಹೋಗಬಹುದು ರತ್ನ ನಾಳೆ ಡಾಕ್ಟ್ರಿಗೂ ಬಿಡುವಿದೆ ಎಲ್ಲರೂ ಹೋಗೋಣ ನಳಿನಿ ಸೂಚಿಸಿದಳು ಹೌದಮ್ಮ ಎಲ್ಲರೂ ಹೋಗೋಣ ಎಂದಳು ಆಶಾ ಯಾವುದಕ್ಕೂ ನಾನು ರಾತ್ರಿ ಫೋನ್ ಮಾಡಿ ತಿಳಿಸ್ತೇನೆ ಎಂದಳು ರತ್ನ ಅವರಿಬ್ಬರ ನಡುವೆ ರಮೇಶ ಸುಮ್ಮನೆ ನಿಂತಿದ್ದು ನಂತರ ಹೇಳಿದ ಸ್ವಲ್ಪ ಹೊತ್ತು ಇಲ್ಲಿಯ ಸುತ್ತಾಡಿ ಬರ್ತೇನೆ ನಾನು ಬರ್ತೀನಿ ಮಾಮಾ ಎಂದಳು ಆಶಾ ಆಶಾ ರಮೇಶ ಕೆಳಗಿಳಿದು ಹೋದ ಕೂಡಲೇ ರತ್ನ ಕಾತರ ಕಳವಳದಿಂದ ನಳಿನಿಯ ಕಡೆ ತಿರುಗಿ ಕೇಳಿದಳು ಏನಾಯಿತು ನಳಿನ ಪಾಸೋ ಫೇಲೋ ಇಷ್ಟು ಬೇಗ ಏನು ಹೇಳೋದು ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ ಹುಡುಗ ಬಹಳ ಒಳ್ಳೆಯವರೆಂದು ತೋರುತ್ತೆ ನಳಿನಿಯ ಬಾಯಿಂದ ರಮೇಶನ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನು ಕೇಳಿ ರತ್ನಳಿಗೆ ಹೆಮ್ಮೆಯುಂಟಾಯಿತು ಹೆಚ್ಚು ಮಾತನಾಡೋ ಸ್ವಭಾವದವರಲ್ಲ ಎಂದು ತೋರುತ್ತದೆ ನಾನಾಗಿಯೇ ಮಾತನಾಡಿಸಬೇಕೇ ಹೊರತು ಅವರಾಗಿ ನನ್ನನ್ನು ಮಾತನಾಡಿಸೋದಿಲ್ಲ ಒಟ್ಟಿನಲ್ಲಿ ಕುತೂಹಲ ಆಸಕ್ತಿ ಮೂಡಿಸುವ ವ್ಯಕ್ತಿತ್ವ ಆತನದು ಹಾಗಾದರೆ ಅವರನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತೀಯಾ ರತ್ನ ಆತುರದಿಂದ ಕೇಳಿದಳು ಈಗಲೇ ಏನು ಹೇಳಲಾರೆ ನನ್ನ ಪ್ರಯತ್ನವನ್ನು ಕೂಡಲೇ ಬಿಟ್ಟುಕೊಡಲಾಗದಷ್ಟು ಆತ ಸ್ಫುರದ್ರೂಪಿ ಅವರೊಡನೆ ಏನೇನು ಮಾತಾಡಿದೆ ನನ್ನ ಕಾಲೇಜಿನ ವಿಷಯ ಈಗ ನಾನು ಉಪಾಧ್ಯಾಯಿನಿಯಾಗಿ ಇರುವ ವಿಷಯ ಮುಂಬೈ ಜೀವನ ಹಾವ ಇತ್ಯಾದಿಗಳ ವಿಷಯ ಮಾತನಾಡಿದೆ ನಮ್ಮ ಸಂಭಾಷಣೆಯಲ್ಲಿ ನನ್ನದೇ ಮುಖ್ಯ ಪಾತ್ರ ರತ್ನ ಪಿಸುದನಿಯಲ್ಲಿ ಕೇಳಿದಳು ರಮೇಶ ನಿನ್ನ ಕಡೆ ಒಮ್ಮೆಯಾದರೂ ಮೆಚ್ಚುಗೆಯಿಂದ ನೋಡಿದ್ರೆ ನಾನು ಮಾತಾಡೋವಾಗಲೇ ಅವರು ನನ್ನ ಕಡೆ ನೋಡಿದ್ರು ಆದರೆ ಅವರ ಕಣ್ಣುಗಳಲ್ಲಿ ನನಗೆ ಮೆಚ್ಚುಗೆಯ ಭಾವ ಕಂಡು ಬರಲಿಲ್ಲ ನಳಿನಿಗೆ ಅದೊಂದು ವಿಷಯದ ಬಗ್ಗೆ ರಮೇಶನಲ್ಲಿ ತುಂಬ ಅಸಮಾಧಾನವಿತ್ತು ಮುಂಬೈನ ನಾಗರಿಕ ವಾತಾವರಣದಲ್ಲಿ ಬೆಳೆದ ಹುಡುಗಿ ದಿಟ್ಟೆಯಾಗಿದ್ದಳು ಬೆಡಗೆಯಾಗಿದ್ದಳು ಎಂತಹ ದೊಡ್ಡ ಗುಂಪಿನಲ್ಲಿದ್ದರೂ ಅವಳ ಸೌಂದರ್ಯ ಲಾವಣ್ಯ ಬಹುಬೇಗ ಇತರರನ್ನು ಆಕರ್ಷಿಸುತ್ತಿತ್ತು ಆದರೆ ರಮೇಶನ ಔದಾಸೀನ್ಯ ಅವಳ ಸೌಂದರ್ಯವನ್ನು ಅವಮಾನಿಸಿತ್ತು ಆದರೆ ಅವನ ಆ ಔದಾಸೀನ್ಯವೇ ಅವಳು ಅವನನ್ನು ಮೆಚ್ಚುವಂತೆ ಮಾಡಿತ್ತು ತನ್ನ ಸೌಂದರ್ಯಕ್ಕೆ ಲಕ್ಷ್ಯಗೊಡದ ಆತನನ್ನು ಹೇಗಾದರೂ ತನ್ನತ್ತ ಒಲಿಸಿಕೊಳ್ಳಬೇಕೆಂಬ ಛಲವು ಆಕೆಗಿತ್ತು ನಳಿನಿ ಎದ್ದು ನಿಂತು ಹ್ಞೂ ಬರ್ತೀನಿ ರತ್ನ ಡಾಕ್ಟರ್ ಬಂದ ಮೇಲೆ ಫೋನ್ ಮಾಡಿ ಯಾವುದಕ್ಕೂ ತಿಳಿಸು ಎಂದಳು ನಳಿನಿ ಮಾತು ಮುಗಿಸಿ ಹೊರಡುವಷ್ಟರಲ್ಲಿ ರಮೇಶ ಆಶಳೊಡನೆ ಒಳಗೆ ಬಂದ ನಳಿನಿ ಮುಗುಳ್ನಗೆ ಬೀರಿ ಕೈ ಮುಗಿದು ಬರ್ತೀನಿ ಎಂದಳು ರಮೇಶನು ಕೈ ಮುಗಿದ ಯಾಂತ್ರಿಕವಾಗಿ ನಳಿನಿ ಹೊರಟು ಹೋದ ಮೇಲೆ ರತ್ನ ರಮೇಶನನ್ನು ಕೇಳಿದಳು ಪಾರ್ಕ್ ಹೇಗಿತ್ತು ಇದೆ ಸುಮಾರಾಗಿ ನಮ್ಮ ಮುಂಬೈಗೆ ಸೇರಿದವುಗಳನ್ನು ನೀವು ಒಪ್ಪುವಂತೆ ಕಾಣೋದಿಲ್ಲ ಇಲ್ಲ ನೀವು ತಪ್ಪು ತಿಳಿದಿದ್ದೀರಿ ಮುಂಬೈಗೆ ಸೇರಿದ ಎರಡು ವಸ್ತುಗಳನ್ನು ನಾನು ಬಹಳ ಒಪ್ಪಿದ್ದೇನೆ ಯಾವುವಾವು ರತ್ನಳಿಗೆ ಕುತೂಹಲ ಒಂದು ಸಮುದ್ರ ಮತ್ತೊಂದು ಸಮುದ್ರದೊಳಗೆ ಸಿಗುವ ವಸ್ತು ಅಂದರೆ ಓ ರತ್ನಳ ಮುಖ ಓಕುಳಿ ಎರಚಿದಂತೆ ಕೆಂಪಾಯಿತು ನಿಜ ಹೇಳಿ ರತ್ನ ಈ ದಿನ ನೀವು ನನ್ನೊಡನೆ ಬಾರದೆ ತಪ್ಪಿಸಿಕೊಂಡಿದ್ದೇಕೆ ನನ್ನನ್ನು ಕಂಡರೆ ಹೆದರಿಕೆಯೇ ನಿಮ್ಮ ಒಪ್ಪಿಗೆ ಇಲ್ಲದೆ ಇನ್ನು ಎಂದೆಂದಿಗೂ ಹಿಂದಿನ ಸಂಜೆಯಂತೆ ನಾನು ದುಡುಕೋದಿಲ್ಲ ನನ್ನ ದುಡುಕಿಗಾಗಿ ನೀವು ಏನು ಶಿಕ್ಷೆ ವಿಧಿಸಿದರೂ ಅನುಭವಿಸುತ್ತೇನೆ ರಮೇಶ ಹೇಳಿದ ನಿಜವಾಗಿ ಅವಳು ಹಾಗೆ ಬಲ ಹುಬ್ಬನ್ನೆತ್ತಿ ನಿಜವಾಗಿ ಎಂದು ಪ್ರಶ್ನಿಸುವಾಗ ರಮೇಶನ ಕಣ್ಣಿಗೆ ತುಂಬ ಮೋಹಕವಾಗಿ ಕಾಣಿಸುತ್ತಿದ್ದಳು ರತ್ನ ಸುತ್ತಲೂ ನೋಡಿದಳು ಆಶಾ ಅವಳ ಕಣ್ಣಿಗೆ ಬೀಳಲಿಲ್ಲ ರತ್ನ ವೇಗವಾಗಿ ರಮೇಶನ ಬಳಿಗೆ ಬಂದು ತನಗಿಂತ ಬಹು ಎತ್ತರದಲ್ಲಿದ್ದ ಅವನ ತಲೆಯನ್ನು ಹಿಡಿದು ಬಗ್ಗಿಸಿ ಅವನ ಹಣೆಯ ಮೇಲಿದ್ದ ಕೂದಲನ್ನು ಹಿಂದೆ ತಳ್ಳಿ ಹಣೆಯ ಮೇಲೊಂದು ಮುತ್ತನ್ನುತ್ತಿ ಹಿಂದೆ ಸರಿದು ಇದೇ ನಾನು ವಿಧಿಸುವ ಶಿಕ್ಷೆ ಎಂದಳು ರತ್ನ ಹ್ಞೂ ಇನ್ನು ಸಾಕು ನಾವು ಸೆಂಟಿಮೆಂಟಲ್ ಆಗಿರೋದು ಬೇಡ ರತ್ನ ರಮೇಶ ಬೇಡ ದಮ್ಮಯ್ಯ ರತ್ನ ನೀವು ಪುನಃ ಸುತ್ತಿ ಸುತ್ತಿ ಅದೇ ವಿಷಯಕ್ಕೆ ಬಂದರೆ ನನಗೆ ಹುಚ್ಚು ಹಿಡಿದು ಬಿಡುತ್ತೆ ಬೇರೆ ಏನಾದರೂ ಮಾತಾಡೋಣ ಅವಳ ಗಾಂಭೀರ್ಯ ಕಂಡು ರಮೇಶ ಸುಮ್ಮನಾದ ನಳಿನಿಯಂತಹ ಹುಡುಗಿ ರತ್ನ ಕೇಳಿದಳು ಒಳ್ಳೆ ಹುಡುಗಿ ಆದರೆ ಕೊಂಚ ಮಾತು ಜಾಸ್ತಿ ನೋಡಲು ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಅಷ್ಟೇ ಇನ್ನೆಷ್ಟು ಹೇಳಿ ನಳಿನಿಯನ್ನು ನನ್ನೊಡನೆ ತಿರುಗಾಡಲು ಕಳಿಸಿದ ಉದ್ದೇಶ ಏನು ಉದ್ದೇಶ ಏನೂ ಇಲ್ಲ ನಿಮಗೆ ನಮ್ಮವರು ಪರಿಚಯವಾಗಲಿ ಎಂಬ ಆಸೆ ಇತ್ತು ಅದಕ್ಕೆ ಅವಳಿಗೆ ಹೇಳಿ ಕಳುಹಿಸಿದೆ ನಂಬಲೇ ನಂಬಿ ಶೇಷಾದ್ರಿ ಬಂದ ಕೂಡಲೇ ರತ್ನ ವಿಹಾರ್ ಲೇಖಿಗೆ ಹೋಗುವ ಸಮಾಚಾರವನ್ನು ತೆಗೆದಳು ಶೇಷಾದ್ರಿಗೆ ವಿಹಾರ್ ಲೇಖಿಗೆ ಹೋಗುವ ವಿಷಯದಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ ಆತ ಆಯಸದಿಂದ ಕಣ್ಣು ಮುಚ್ಚಿ ಹ್ಞೂ ನೋಡುವ ಎಂದು ಮಾತ್ರ ಹೇಳಿದ ನಳಿನಿಗೆ ಈಗ ನಾನು ಏನು ತಿಳಿಸ್ಲಿ ಹೋಗೋದಾದರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ವೇಳೆಗೆ ನಿಮ್ಮ ಮನೆ ಹತ್ರ ಬರ್ತೇವೆ ಅಂತ ತಿಳಿಸು ಬಾಲ್ಕನಿಯಲ್ಲಿ ಬೀದಿಯನ್ನು ನೋಡುತ್ತಾ ನಿಂತಿದ್ದ ರಮೇಶ ಯಾಕೋ ಹಿಂತಿರುಗಿ ನೋಡಿದ ಶೇಷಾದ್ರಿ ರತ್ನ ಮಾತನಾಡುತ್ತಿದ್ದರು ರತ್ನಳ ಮುಖದ ಮೇಲೆ ಮಂದಹಾಸ ಬೆಳಗುತ್ತಿತ್ತು ಕೆಲಸ ಮಾಡಿ ದಣಿದು ಬಂದಿದ್ದ ಶೇಷಾದ್ರಿ ಆಯಾಸದಿಂದ ಕಣ್ಣು ಮುಚ್ಚಿಕೊಂಡಿದ್ದ ಅವನಿಗೆ ರತ್ನಳ ಮಾತಿನ ಕಡೆ ಗಮನವಿದ್ದಂತೆ ತೋರಲಿಲ್ಲ ಆದರೆ ನಿರಂತರವೂ ಬೆಳಗುವ ನಂದಾದೀಪದಂತೆ ಅವಳ ಮಂದಹಾಸ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಎಂಬ ತಾರತಮ್ಯವಿಲ್ಲದೆ ಶಾಂತವಾದ ಬೆಳಕನ್ನು ಚೆಲ್ಲುವ ನಂದಾದೀಪ ಅವಳ ನಗು ಕಾದಂಬರಿ ವಿಹಾರ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಬಾನುಲಿ ಓದಿನ ಇಪ್ಪತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಇಪ್ಪತ್ತೊಂದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಎಫ್ ಎಂ ನೂರು ಪಾಯಿಂಟ್ ಆರು ಮೆಗಾ ಹಟ್ಸ್ ನ್ಯೂಸ್ ಆನ್ ಏರ್ ಆ್ಯಪ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲೂ ಕೇಳಬಹುದು